ಆತ್ಮೀಯ ಮಿತ್ರ ನಮಸ್ಕಾರ. ಮೊದಲನೇ ಬಾರಿಗೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬರ್ತಿದ್ದೀನಿ. ಒಂದು ಸುಂದರವಾದ ಪುಸ್ತಕದ ಪರಿಚಯ ಮಾಡಿಕೊಡ್ಬೇಕು ಅಂತ. ಅದು ಯಾವಾಗಲೂ ಹಾಗೆ ನನಗೆ, ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕವನ್ನು ಓದಿದರೆ ಒಂದು 4 ಜನಕ್ಕೆ ಆ ಪುಸ್ತಕವನ್ನು ಓದಿ ಅಂತ ಹೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ನ ಎಲ್ಲ ಮಿತ್ರರಿಗೂ ನಾನು ಪ್ರೀತಿಪೂರ್ವಕವಾಗಿ ಈ ವಿಚಾರವನ್ನು ಕೇಳಲಿಕ್ಕೆ ಬಂದಿರೋದಕ್ಕೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಒಂದು ಸುಂದರವಾದ ಪುಸ್ತಕ, ಇದನ್ನು ಬರೆದವರು ಮೇಜರ್ ಡಾಕ್ಟರ್ ಖುಷ್ವಂತ್ ಕೋಳಿಬೈಲು, ಕೂರ್ಗ್ ರೆಜಿಮೆಂಟ್ ಅಂತ ಪುಸ್ತಕದ ಹೆಸರು. ಮಿತ್ರರೇ, ಈ ಪುಸ್ತಕವನ್ನು ನನಗೆ ಅವರೇ ಸ್ವತಃ ಲೇಖಕರೇ ಒಂದಿನ ಫೋನ್ ಮಾಡಿ ಅಚಾನಕ್ಕಾಗಿ ನಾನು ಪುಸ್ತಕದ PDF ಕಳಿಸ್ತೀನಿ, ಓದ್ಬೋದಾ ಅಂತ ಕೇಳಿದರು. ಸಹಜವಾಗಿ ಸೈನಿಕರೊಬ್ಬರು ಫೋನ್ ಮಾಡಿದಾಗ ಪ್ರತಿಕ್ರಿಯಿಸೋದು ಸಹಜವೇ ಅಲ್ವೇ, ಪ್ರೀತಿಯಿಂದ ಪ್ರತಿಕ್ರಿಯಿಸೋದು. ನಾನು ಆಯಿತು ಕಳಿಸಿ ಅಂತ ಸಹಜವಾಗಿ ಹೇಳಿದೆ. ಅದು ಬಂದಾಗ ಅನೇಕ ದಿನ ಓದಕ್ಕೆ ಆಗಿರಲಿಲ್ಲ. ಆದರೆ ಓದಲಿಕ್ಕೆ ಕುಳಿತಾಗ ನಿಜವಾಗಲೂ ಒಬ್ಬ ಸೈನಿಕ ಮಾತ್ರ ಈ ಥರದೊಂದು ಕೃತಿಯನ್ನು ಬರೆಯಬಲ್ಲ, ಒಬ್ಬ ಸೈನಿಕ ಮಾತ್ರ ಈ ಥರದ ಕಥೆಗಳನ್ನು ಹೇಳಬಲ್ಲ ಅಂತ ಅನ್ನಿಸ್ಬಿಡ್ತು. ಈ ಇಡೀ ಪುಸ್ತಕ ಹೇಗಿದೆ ಅಂತಂದರೆ ಮಿತ್ರರೇ, ಎಲ್ಲೋ ಗಡಿ ತುದಿಯಲ್ಲಾಗಿರುವಂಥ ಕಥೆಗಳನ್ನು ಹೇಳುವಂಥದ್ದಲ್ಲ. ಯೂಶ್ವಲಿ ಸೈನಿಕರ ಕಥೆಗಳು ಅಂತಂದರೆ ಅಲ್ಲಿ ಏನೋ ಗಡಿ ತುದಿಯಲ್ಲಾಗ್ತಾ ಇರುವಂಥ ಘಟನೆಗಳು, ಅಲ್ಲಿ ಹೋರಾಟ ಮಾಡುವಾಗ ಎದುರಿಸಿರುವಂಥ ಸವಾಲುಗಳು, ಅಲ್ಲಾದಂಥ ಫೈಟ್ಗಳು, ಇದ್ರ ಕುರಿತಂತೆ ಮಾತಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಈ ಕಥೆಗಳು ಅಂಥದ್ದಲ್ಲ. ಇದರಲ್ಲಿ ಎಷ್ಟರ ಮಟ್ಟಿಗೆ ಸಂವೇದನೆಗಳು ತುಂಬಿಕೊಂಡಿವೆ ಅಂತಂದರೆ, ಆ್ಯಕ್ಚುಲಿ ಅವರು ಸಬ್ಟೈಟಲ್ ಬಂದೂಕು ಹಿಡಿದವರ ನಾಡಿ ಮಿಡಿತ ಅಂತ ಕಳಿಸಿದ್ದಾರೆ. ಆದರೆ ಇದು ಬಂದೂಕು ಹಿಡಿದವರದಷ್ಟೇ ಅಲ್ಲ, ಬಂದೂಕು ಹಿಡಿದವರ ಸುತ್ತಮುತ್ತ ಇರುವಂಥವರ ನಾಡಿ ಮಿಡಿತವು ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ದಾಖಲಾಗಿದೆ. ನಾನು ಓದ್ತಾ ಒಂದು ಕಥೆಯ ನಂತರ ಒಂದು ಕಥೆ ಓದ್ತಾನೆ ಹೋಗಬೇಕಾದಂಥ ಸ್ಥಿತಿ ಬಂದುಬಿಡ್ತು. ಅಷ್ಟು ಸುಂದರವಾಗಿದೆ. ಮತ್ತು ಆಶ್ಚರ್ಯ ನನಗೆ, ಖುಷ್ವಂತ್ ಕೋಳಿಬೈಲವರು, ಮೇಜರ್ ಖುಷ್ವಂತ್ ಕೋಳಿಬೈಲವರ ಕನ್ನಡ ಅದೆಷ್ಟು ಲಾಲಿತ್ಯಪೂರ್ಣವಾಗಿದೆ ಅಂತಂದರೆ, ಕಥೆಗೆ ಹೇಳಿ ಮಾಡಿಸಿರುವಂಥ ಒಂದು ಕಥೆಯನ್ನು ಹೇಳಲಿಕ್ಕೋಸ್ಕರ ಬೇಕಾಗಿರುವಂಥ ಭಾಷೆಯ ಅದ್ಭುತವಾದ ಲಾಲಿತ್ಯ ಅವರೊಳಗಿದೆ. ನಾನು ಸುಮ್ಮನೆ ಒಂದಷ್ಟು ಕಥೆಗಳನ್ನು, ಅಫ್ಕೋರ್ಸ್ ನಾನು ಪೂರ್ತಿ ಏನು ಹೇಳಕ್ಕೆ ಹೋಗಲ್ಲ, ನೀವೆಲ್ಲರೂ ಇದನ್ನು ಓದಬೇಕು ಅನ್ನೋ ಆಸ್ಥೆಯಿಂದ ಹೇಳ್ತಿದ್ದೀನಿ ಅಷ್ಟೇ. ಮೊದಲನೇ ಕಥೆಯೇ ಕೂರ್ಗ್ ರೆಜಿಮೆಂಟ್ ಅಂತ. ಕಾವೇರಿ ಅಂತ ಹೆಣ್ಮಗಳು, ತನ್ನ ಗಂಡ ಸೈನ್ಯದಲ್ಲಿದ್ದವನು ಹೆಣವಾಗಿ ಬರ್ತಾನೆ. ಆಕೆ ಹೇಳ್ತಾಳೆ, ನಾವಿಬ್ಬರೂ ಮಾತಾಡಿದೆ ಅಂತ ತುಂಬ ಇಲ್ಲ, ಅವನು ಇಲ್ಲಿ ಬರ್ತಿದ್ದ, ಸ್ವಲ್ಪ ದಿನ ಇರ್ತಿದ್ದ, ಮತ್ತು ಹೋಗ್ಬಿಡ್ತಿದ್ದ. ಆದರೆ ಅವನ ಟ್ರಂಕನ್ನು ಮೊದಲನೇ ಬಾರಿಗೆ ತೆಗೆಯುವಾಗ ಅವನ ಘಮವನ್ನು ಆಕೆ ತೆಗೆದುಕೊಳ್ತಾಳೆ. ಅಲ್ಲೊಂದು ಸಣ್ಣ ಫೋಟೋ, ಈಕೆಯದ್ದು ಹಳೆಯ ಫೋಟೋ ಅಲ್ಲಿ ಮೆತ್ತಿಸಿರ್ತಾನೆ. ಆಕೆಯ ಭಾವದ ಕಟ್ಟೆ ಒಡೆಯುವಂಥ ಸಂದರ್ಭ ಅದು. ಆದರೆ ಆಕೆಗೆ ಒಂದೇನಿದೆ ಅಂತಂದರೆ, ಯಾವ ಕಾರಣಕ್ಕೂ ನನ್ನ ಮಗನನ್ನು ಕೂರ್ಗ್ ರೆಜಿಮೆಂಟಿಗೆ ಕಳಿಸ್ಬಾರ್ದು ಅಂತ, ನನ್ನ ಮಗನನ್ನು ಸೈನಿಕನಾಗಿ ಮಾಡಬಾರ್ದು ಅಂತ. ಯಾಕೆಂದರೆ ಗಂಡ ತೀರಿಕೊಂಡ ಕೆಲವು ತಿಂಗಳುಗಳ ಕೆಲವು ವರ್ಷಗಳ ನಂತರ ಅವರ ಜಾಗದ ಕುರಿತಂತೆ ಗಲಾಟೆಗಳು ಹೇಳ್ತವೆ, ಆ ಜಾಗಕ್ಕೆ ಪಹಣಿ ಪತ್ರಗಳಿಲ್ಲ ಅಂತ ಗಲಾಟೆ ಆಗುತ್ತೆ. ಕೊನೆಗೆ ಇವಳಿಗೆ ಕಾವೇರಿಗೆ ಅನಿಸುತ್ತೆ, ನನ್ನ ಮಗ ಕೊನೆ ಪಕ್ಷ ಎಲ್ಲಾದರೂ ಒಂದು ಕಡೆ ಕ್ಲರ್ಕ್ ಆದರೆ ತನ್ನ ಜಾಗದ ಜಮೀನಿನ ಪತ್ರವನ್ನಾದರೂ ಸರಿ ಮಾಡಿಸ್ತಾನೇನೋ, ಸೈನ್ಯಕ್ಕೆ ಹೋದರೆ ಏನು ಲಾಭ ಅಂತ ಅನಿಸುತ್ತೆ. ಒಟ್ಟಾರೆ ಇದಿದೆ, ಅದರಲ್ಲಿ ಕೆಲವೊಂದು ಸಾಲುಗಳು ನನ್ನ ತುಂಬ ಕಾಡ್ತು. ಇನ್ಫ್ಯಾಕ್ಟ್ ನಾನು ನನ್ನ ಡೈರಿಯಲ್ಲಿ ಬರೆದಿಟ್ಕೊಂಡೆ, ಏನು ಸುಂದರವಾದ ಸಾಲುಗಳು ಅಂತ. ಒಂದು ಸಾಲಿದೆ, ಜೀವನದ ಹೋರಾಟಗಳು ಯುದ್ಧಕ್ಕಿಂತ ಭೀಕರ, ಜನರೆಲ್ಲ ಸಾವನ್ನು ಆಧಾರವಿಲ್ಲದೆ ದೂಷಿಸುತ್ತಾರೆ, ಆದರೆ ಜೀವನ ಕೊಡುವಷ್ಟು ಹಿಂಸೆ ಬಹುಶಃ ಸಾವು ಕೊಡುವುದಿಲ್ಲ ಅಂತ. ಏನು ಸತ್ಯ ಅಲ್ವೇ, ನಾವು ಸಾವನ್ನು ಕಂಡ್ರೆ ಹೆದರ್ತೀವಿ, ವಾಸ್ತವವಾಗಿ ಬದುಕು ಸಾವಿಗಿಂತ ಹೆದರಿಕೆ ಪಡಬೇಕಾಗಿರುವಂಥದ್ದು ಅಂತ. ಸತ್ರ ಮುಗಿದೋಗ್ಬಿಡುತ್ತೆ, ಆದರೆ ಬದುಕು ಹಂಗಲ್ಲ. ಎಷ್ಟೊಂದು ಭೀಕರವಾಗಿರುವಂಥ ಹೋರಾಟ ಈ ಬದುಕಿನಲ್ಲಿದೆ ಅಂತ ಕೆಲವೊಂದು ಸಾಲುಗಳಿವೆ. ನನಗೆ ಎರಡನೇ ಸಾಲು ತುಂಬ ಕಾಡಿದ್ದು ಈ ಪುಸ್ತಕದಲ್ಲಿ ಅಂತಂದರೆ, ಆ ಹೆಣ್ಮಗಳು ಕಾವೇರಿ ತನ್ನ ಗಂಡ ಹೋದ ನಂತರ ಇಲ್ಲೊಂದು ಸಾಲು ಬರುತ್ತೆ. ಏನು ಬರುತ್ತೆ ಅಂತಂದರೆ, ಕೊಡಗಿನಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಮಗುವೂ ಕೂಡ, ಗಂಡು ಮಗುವೂ ಕೂಡ ಕೂರ್ಗ್ ರೆಜಿಮೆಂಟಲ್ಲಿ ಇರಬೇಕು ಅಂತ ಪ್ರತಿಯೊಬ್ಬರು ಭಾವಿಸ್ತಾರೆ ಅಂತ ಹೇಳ್ತಾ ಅದರಲ್ಲಿ ಒಂದು ಮಾತು ಹೇಳ್ತಾರೆ. ಆ ಮನೆಯ ಹೆಣ್ಣು ಮಕ್ಕಳು ಗಂಡನಿಲ್ಲದೆ ಬದುಕಲು ಮಾಡಬೇಕಾಗಿದ್ದ ಸಂಘರ್ಷಕ್ಕಾಗಿ ಮೆಡಲುಗಳನ್ನು ಕೊಡುವುದಿದ್ದರೆ ರವಿಕೆಯ ಮೇಲೆ ಅಂಟಿಸ್ಲಿಕ್ಕೆ ಜಾಗವೇ ಸಾಲ್ತಿರ್ಲಿಲ್ವೇನೋ ಅಂತ. ಎಷ್ಟು ಸತ್ಯ ಅಲ್ವೇನು, ಸೈನಿಕ ಅಲ್ಲಿ ಕಾದಾಡ್ಬಿಡ್ತಾನೆ ನಿಜ, ಆದರೆ ಇಲ್ಲಿ ಆ ಹೆಣ್ಣು ಮಗಳು ಆತನಿಲ್ಲದೆ ಈ ಬದುಕಿನೊಂದಿಗೆ ಕಾದಾಡುವಂಥ ಪರಿಸ್ಥಿತಿ ಇದೆಯಲ್ಲ, ಅದಕ್ಕೇನಾದರೂ ಮೆಡಲ್ ಕೊಡೋದಾದರೆ ರವಿಕೆ ಮೇಲೆ ಜಾಗ ಸಾಕ್ತಿತ್ತು ಅಂತ, ಸಾಕಾಗ್ತಿತ್ತು ಅಂತ ಅಂದ್ಕೊಳ್ತೀರೇನು. ಇದು ಅತ್ಯಂತ ಸೂಕ್ಷ್ಮವಾಗಿರುವಂಥ ಮಾತು. ನಂಗೆ ಗೊತ್ತಿಲ್ಲ ಅವರು ಯಾವಾಗ ಇದನ್ನು ಯೋಚನೆ ಮಾಡ್ತಾರೋ, ಅಥವಾ ಅವರ ಮನೆಗಳವರು ಈ ಥರದನ್ನು ಹೇಳ್ತಾರೋ. ಆ ಥರದ ಸಾಲು ನನ್ನ ತುಂಬ ಕಾಡಿದಂಥ ಸಾಲು. ಇನ್ನೊಂದು ಸಾಲಿದೆ ಇದರಲ್ಲಿ, ಮಗ ಇಷ್ಟೆಲ್ಲ ಆದ ನಂತರವೂ ಕೂಡ ಅಮ್ಮನಿಗೆ ಗೊತ್ತಾಗದಂತೆ ತಾನು ಸೇನೆಗೆ ಸೇರಬೇಕು ಅಂತ ಎಕ್ಸಾಮ್ ಬರೀತಾನೆ, ಪಾಸು ಆಗ್ತಾನೆ, ಸೇನೆಗೆ ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅವನ ಹೆಗಲ ಮೇಲಿದ್ದ ಕಪ್ಪು ಟ್ರಂಕ್ ಮೇಲೆ ಬಿಳಿ ಪೇಂಟಿನಲ್ಲಿ ಬರೆದಿದ್ದ
ಕೂರ್ಗ್ ರೆಜಿಮೆಂಟ್ ಕಾಣಿಸುವಷ್ಟೂ ಸಮಯ ಅವಳು ಮಗ ಹೋದ ದಾರಿಯನ್ನೇ ನೋಡುತ್ತಿದ್ದಳು ಅಂತ. ಎಷ್ಟು ತಾಯಂದ್ರು, ಸೈನಿಕರ ತಾಯಂದ್ರ ಪರಿಸ್ಥಿತಿ ಹೀಗೆ ಇರುತ್ತಲ್ವಾ ಅಂತ ಅನೇಕ ಬಾರಿ ಅನಿಸುತ್ತೆ. ಬೊಳ್ಳಮ್ಮ ಅಂತ ಒಂದು ಕಥೆ ಇದೆ ಇದರಲ್ಲಿ. ಮಿಲ್ಟ್ರಿ ಮುತ್ತಣ್ಣ, ಐ ಥಿಂಕ್ ಯಾ, ಮಿಲ್ಟ್ರಿ ಮುತ್ತಣ್ಣ ಆತ ಮದುವೆ ಆಗಬೇಕು ಅಂತ ಬೊಳ್ಳಮ್ಮನಿಗೆ ಭಾಳ ಹಿಂದಿನಿಂದಲೂ ಆತ ಇಷ್ಟಪಡ್ತಿದ್ದ, ಆದರೆ ಹೇಳುವಷ್ಟು ಧೈರ್ಯ ಇರಲಿಲ್ಲ ಅವನಿಗೆ. ಹೇಗೆ ಅಂತಂದರೆ, ಊರಿಗೆ ಬಂದಾಗಲೆಲ್ಲ ಬೊಳ್ಳಮ್ಮನ ದೂರದಿಂದ ನೋಡೋದು, ಇದೇ ಥರದ್ದು ಆಗಿತ್ತು ಅವನಿಗೆ. ಮಧ್ಯ ಅವರ ನಡುವೆ ಗಲಾಟೆ ಬೇರೆ ಆಗಿದ್ದರಿಂದ, ಏನು ಜಮೀನಿನ ಗಲಾಟೆ, ಆ ಜಮೀನಿನ ನಡುವೆ ಇರುವಂಥ ಒಂದು ಮರದ ಕಾರಣಕ್ಕೋಸ್ಕರ ಗಲಾಟೆ ಆಗಿದ್ದರಿಂದ ಮಾತು ಆಡದೇ ಇರುವಂಥ ಸ್ಥಿತಿಗೆ ಬಂದಿದ್ದರು. ಆತ ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾರೆ. ಕಳೆದೆರಡು ತಿಂಗಳಿಂದ ರೆಜಿಮೆಂಟಿಗಾಗಿ ಕ್ರಾಸ್ ಕಂಟ್ರಿ ಓಡಿ ಸದೃಢವಾಗಿರುವ ದೇಹ, ಮುಖದಲ್ಲಿ ಪ್ರಖರ ತೇಜಸ್ಸು, ತಾನು ಯಾವ ಹೀರೋಗೂ ಕಡಿಮೆ ಇಲ್ಲ ಅಂತ ಅನ್ನಿಸ್ತು. ಯಾರಿಗೆ? ಮಿಲ್ಟ್ರಿ ಮುತ್ತಣ್ಣಂಗೆ. ಆದರೆ ಈ ಆತ್ಮವಿಶ್ವಾಸ ಬೊಳ್ಳಮ್ಮ ಎದುರು ಬಂದಾಗ ಯಾಕೆ ಮಾಯವಾಗುತ್ತೆ ಅಂತ ಮುತ್ತಣ್ಣ ಯೋಚಿಸಿದ್ದಂತೆ. ಶತ್ರುಗಳೊಂದಿಗೆ ಕಾದಾಡುವಾಗ ಒಂದು ಧೈರ್ಯ ಇರುತ್ತಲ್ಲ, ಬೊಳ್ಳಮ್ಮನ ಎದುರಿಗಿರಲ್ಲ ಅಂತ. ನಂಗೆ ಗೊತ್ತಿಲ್ಲ. ಇನ್ನೊಂದು ಒಂದಷ್ಟು ಇದರಲ್ಲಿ ಈ ಥರದ್ದು ಭಾಳ ಸಾಲುಗಳಿವೆ ಮಿತ್ರ. ನಾನು ಹೇಳ್ತಾ ಹೋದರೆ ಅನೇಕ ಸಾಲುಗಳು ಉಲ್ಲೇಖ ಮಾಡಬೇಕು, ಆದರೆ ಒಂದು ಸಾಲು ನಂಗೆ ಭಾಳ ಇಷ್ಟ ಆಯಿತು. ಸ್ನೇಹಿತನ ತಂಗಿಗೆ ಲೈನ್ ಹೊಡೆಯುವುದು ನಿಷಿದ್ಧ ಮತ್ತು ಅಕ್ಷಮ್ಯ ಅಪರಾಧವೆಂಬ ಭಾವನೆ ಹಾಗೂ ಒಂದಷ್ಟು ಮೌಲ್ಯಗಳು ಅವನ ಗೆಳೆಯರ ಬಳಗದಲ್ಲಿದ್ದವು. ಅಂದರೆ ಬೊಳ್ಳಮ್ಮ ತನ್ನ ಸ್ನೇಹಿತನ ತಂಗಿ, ಯಾವ ಕಾರಣಕ್ಕೂ ತನ್ನ ಸ್ನೇಹಿತನಿಗೆ ಇದು ಗೊತ್ತಾಗಬಾರ್ದು, ಅಥವಾ ಅವನ ತಂಗಿಗೆ ನಾನು ಈ ಥರ ಹೊಡೆಯೋದು ಸರಿನಾ ಅನ್ನುವಂಥ ಪಾಪ ಪ್ರಜ್ಞೆ. ಅದರಲ್ಲಿ ಒಂದು ಸಾಲು ಮುಂದೆ ಹೇಳ್ತಾರವರು, ಹೆಣ್ಣು ಮಕ್ಕಳ ಗುಂಪು ಮತ್ತೊಬ್ಬರ ಅಣ್ಣಂದಿರನ್ನು ನೋಡಿ ನಿನ್ನ ಅಣ್ಣ ಸಖತ್ತಾಗಿದ್ದಾನೆಂದು ಹಲ್ಲು ಕಿರಿಯುವುದು ಸಾಮಾನ್ಯವಾಗಿರಬಹುದು, ಆದರೆ ಹುಡುಗರ ಗುಂಪಿನಲ್ಲಿ ಯಾರೂ ಮತ್ತೊಬ್ಬರ ತಂಗಿಯನ್ನು ನೋಡಿ ಉಡಾಫೆಯ ಮಾತನಾಡುತ್ತಿರಲಿಲ್ಲ. ಎಷ್ಟು ಸತ್ಯ ಅಲ್ವೇನು? ಒಂದು ಹುಡುಗಿ ತನ್ನ ಫ್ರೆಂಡ್ನ ಅಣ್ಣನನ್ನು ನೋಡಿ ಏನೇ ನಿಮ್ಮ ಅಣ್ಣ ಭಾಳ ಸಖತ್ತಾಗಿದ್ದಾನೆ ಅಂತ ಹೇಳ್ಬೋದು, ಆದರೆ ಒಬ್ಬ ಹುಡುಗ ತನ್ನ ಫ್ರೆಂಡನ್ನು ನೋಡಿ ಏನೋ ನಿನ್ನ ತಂಗಿ ಚೆನ್ನಾಗಿದ್ದಾಳೆ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೇನು? ಈ ಮೌಲ್ಯಗಳು ಹೆಂಗಿವೆ ಅಂತ ಅವ್ರು ಹೇಳ್ತಾರೆ. ಆದರೂ ಈ ಸಮಾಜಕ್ಕೆ ಹುಡುಗರ ಮೇಲೆಯೇ ಅಪನಂಬಿಕೆ ಜಾಸ್ತಿ ಎಂದು ಮುತ್ತಣ್ಣ ಯೋಚಿಸ್ತಾ ಇರುವಾಗ ರೈಲು ನಿಲ್ದಾಣಕ್ಕೆ ಬಂತು ಅಂತ. ಈ ಥರದ ಅನೇಕ ಸಾಲುಗಳು ಒಂದು ಒಂದು ಸೈನಿಕನ ಬದುಕನ್ನು ಸಾಮಾನ್ಯರ ಬದುಕನ್ನು ಜೋಡಿಸ್ತಾ ಹೋಗುತ್ತೆ. ಉದ್ದಕ್ಕೂ ಅನೇಕ ಕಥೆಗಳಿವೆ. ಇದರಲ್ಲಿ ಗಣಿ ಬೋಪಣ್ಣ ತನ್ನ ಊರನ್ನು ಉಳಿಸುವಂಥ ಪ್ರಯತ್ನ ಮಾಡುವಂಥದ್ದಿರ್ಬೋದು. ಆನಂತರ ಅವ್ವ ತನ್ನ ತಾಯಿ ತನ್ನ ಏನು ಮಕ್ಕಳೆಲ್ಲ ದೂರ ಮಾಡಿದಾಗ ಊರು ಬಿಟ್ಟು ಹೋಗಿ ತನ್ನ ಹಳೆಯ ಮನೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಆಕೆ ಪಡುವ ಪಾಡಿರ್ಬೋದು. ಕೊನೆಗೆ ಒಂದು ಬೊಗಸೆ ಮಣ್ಣಿನ ಮಹತ್ವ ಏನು, ಅನೇಕ ಕಥೆಗಳನ್ನು ಈ ಥರ ಜೋಡಿಸಿದ್ದಾರೆ. ಡಾಕ್ಟರ್ ಕುಶ್ವಂತ್ ಕೋಳಿಬೈಲವರು ತುಂಬ ಹೊತ್ತು ನನ್ನನ್ನು ಈ ವಿಚಾರವಾಗಿ ಕಾಡದಿರು ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಲ್ಲ. ಕುಶ್ವಂತ್ ಕೋಳಿಬೈಲವರು ಕೂಡ ಅನೇಕ ವರ್ಷಗಳ ಕಾಲ ಡಾಕ್ಟರ್ ಆಗಿದ್ದರಿಂದ ಅವರು ಅನೇಕ ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಮಾಡಿದ್ದಾರೆ. ಅವರೇ ಇದರಲ್ಲಿ ಬರ್ಕೊಂಡಿರೋ ಪ್ರಕಾರ ಫಾದರ್ ಮುಲ್ಲರ್ಸಲ್ಲಿ ಅಧ್ಯಯನ ಮಾಡಿದ ನಂತರ ಅವರು ಮುಂಬೈನ ಭಾರತೀಯ ಸೇನೆ ಇನ್ಸ್ಟಿಟ್ಯೂಟ್ ಆಫ್ ನೇವಲ್ ಮೆಡಿಸಿನ್ ಅಶ್ವಿನಿ ಪೀಡಿಯಾಟ್ರಿಕ್ಸ್ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ರಂತೆ. ಅದಾದಮೇಲೆ ಅವರು ಸೇನೆಯಲ್ಲಿ ಅನೇಕ ಕಡೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡ್ತಾ ಅನೇಕ ಸೈನಿಕರ ಸೇವೆ ಮಾಡುವಂಥ ಅವಕಾಶ ಅವರಿಗೆ ಸಿಕ್ಕಿದೆ. ಸ್ವತಃ ಸೈನಿಕರಾಗಿ ಊರಿಗೆ ಬಂದು ಈ ಊರಿನ ಈ ಪರಿಸ್ಥಿತಿಯನ್ನು ನೋಡಿ ಒಂದು ಸುಂದರವಾದ ಪುಸ್ತಕವನ್ನು ಬರೆದಿದ್ದಾರೆ. ಮೈತ್ರಿ ಪ್ರಕಾಶ್ ಎಂದವರು ಇದನ್ನು ಪ್ರಕಟಿಸಿದ್ದಾರೆ. ಮಿತ್ರ, ಸುಂದರವಾದ ಪುಸ್ತಕ. ಬಹುಶಃ ನನಗನ್ಸುತ್ತೆ ಈ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಸಿಗ್ತಿರ್ಬೋದು, ಆದರೆ ಅಧಿಕೃತವಾದ ಬಿಡುಗಡೆ 5ನೇ ತಾರೀಕು ಆಗುತ್ತೆ ಅಂತ ಅವ್ರು ನನಗೆ ಹೇಳ್ತಾ ಇದ್ರು. ಭಾಳ ಸಂತೋಷ. ನಾನು ಅವರಿಗೆ ವಿಶ್ ಮಾಡ್ತೀನಿ ಈ ಥರದೊಂದು ಪುಸ್ತಕವನ್ನು ಸಮಾಜಕ್ಕೆ ಕೊಟ್ಟಿದ್ದಕ್ಕೆ. ಮತ್ತೊಮ್ಮೆ ಹೃದಯವನ್ನು ಏನು ತೇವಗೊಳಿಸುವಂಥ ಒಂದು ಹೊಸ ಏನು ಕನಸುಗಳನ್ನು ಹುಟ್ಟಿಸುವಂಥ ಈ ಥರದೊಂದು ಪ್ರಯತ್ನ ಮಾಡಿದ್ದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ. ಇನ್ನೂ ಅನೇಕ ಕೃತಿಗಳು ಅವರಿಂದ ಬರಲಿ ಅಂತ ನಾನು ಪ್ರೀತಿಪೂರ್ವಕವಾಗಿ ಹಾರೈಸ್ತೀನಿ. ಸಾಧ್ಯವಾದರೆ ನೀವು ಕೂಡ ಈ ಪುಸ್ತಕವನ್ನು ಕೊಂಡುಕೊಳ್ಳಿ, ಒಂದ್ಸಲ ಕಣ್ಣಾಡಿಸಿ, ಭಾಳ ಖುಷಿ ಪಡ್ತೀರಾ. ಒಟ್ಟಾರೆ ನಿಮಗೆಲ್ಲರಿಗೂ ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್.